ಶ್ರೀರಂಗ ಅದು ಆ ಹೆಸರಲ್ಲೇ ಏನೋ ಒಂಥರ ದೈವ ಭಾವನೆ ಇದೆ. ಅದು ಲಾಂಚ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ತುಂಬ ಇಷ್ಟ ಆಯಿತು. ಪ್ರೀತಿಯಲ್ಲಿ ಬಿದ್ದಾಗ ತಾಯಿ ತಂಗಿ ಅಂತ ಏನು ಗೊತ್ತೇ ಆಗೋದಿಲ್ಲ, ಅವ್ರ ತಾಯಿನೇ ಕನಸು ಕಾಣ್ತಾ ಇದ್ದಾನೆ ಅವನು. ಅದು ಒಂಥರ ಏನು ಡಿಫ್ರೆಂಟ್ ಆಗಿತ್ತು. ಅಮ್ಮ ನೀನು ಅಂತ ಕೈ ಬಿಟ್ಬಿಟ್ಟ ಅವನ. ಆ ಪ್ರೀತಿಗೆ ಅಷ್ಟು ದೊಡ್ಡ ಮಹತ್ವ ಇದೆ. ಶ್ರೀರಂಗ ಚಿತ್ರ ಇವತ್ತು ನನ್ನಿಂದ ಲಾಂಚ್ ಆಗಿದೆ. ಇವಾಗಿನ ದಿನಗಳಲ್ಲಿ ಚಿತ್ರಗಳನ್ನು ನೋಡೋದು ತುಂಬ ಕಷ್ಟ ಜನಗಳು. ಆ ಚಿತ್ರ ಬಂದಿದೆ ಅಂದ ತಕ್ಷಣ ಮೂರ್ನಾಲ್ಕು ನಾಲ್ಕು ದಿವಸ ಆದ ತಕ್ಷಣ ಯೂಟ್ಯೂಬ್ಗೆ ಹೋಗ್ಬಿಡ್ತಾರೆ, ಹಾಕಿದ್ದಾರೆ ನಾನು ಇಲ್ಲೇ ನೋಡಿಬಿಟ್ರೆ ಆಯಿತು ಅಂತ. ದಯವಿಟ್ಟು ಆ ಥರ ಆಗಬಾರ್ದು. ನಮ್ಮ ಸಂಸ್ಕೃತಿ ಉಳಿಬೇಕು, ನಾವು ಉಳಿಬೇಕು, ನಮ್ಮ ಜನ ಉಳಿಬೇಕಂದರೆ ಕನ್ನಡ ಚಿತ್ರಗಳನ್ನು ನಾವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಕನ್ನಡವನ್ನು ನಾವು ಬೆಳೆಸ್ದಂಗೆ ಆಗುತ್ತೆ, ಕಲಾವಿದರನ್ನು ಬೆಳೆಸ್ದಂಗೆ ಆಗುತ್ತೆ. ಇಡೀ ಸಿನಿಮಾದ ತಾಂತ್ರಿಕ ವರ್ಗ ಏನಿದೆಯಲ್ಲ ಅವ್ರಿಗೆಲ್ಲರಿಗೂ ನಾವು ಅನ್ನ ಹಾಕಿದ ಹಾಗೆ ಅನಿಸುತ್ತೆ. ಹಂಗಾಗಿ ಇಲ್ಲಿ ಬಂದಿರತಕ್ಕಂಥರು ಮತ್ತು ನಿಮ್ಮ ಗೆಳೆಯರು, ನಿಮ್ಮ ಗೆಳೆಯರ ಗೆಳೆಯರು, ನಿಮ್ಮ ಮನೆಯವರು ಎಲ್ಲ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ನಾನು ಮತ್ತೊಂದೇ ಸಾರಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇನೆ. ಆ ಚಿತ್ರವನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಮೊದಲು ನಮ್ಮ ಅಕಾಡೆಮಿ ಸಹ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತಿತ್ತು. ಈಗ ಯಕ್ಷಗಾನ ಅಕಾಡೆಮಿ ಬೇರೆ ಆಗಿದೆ, ಜಾನಪದ ಅಕಾಡೆಮಿ ಬೇರೆ ಆಗಿದೆ. ನಮ್ಮ ಜಾನಪದದ ಮಜಲನ್ನು ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ಯಕ್ಷಗಾನದ ಕಲಾವಿದರನ್ನು ನೋಡಿ ತುಂಬ ಖುಷಿಯಾಯಿತು. ಆ ಚಿತ್ರದಲ್ಲಿ ಕಲಾವಿದರಿಗೂ ಸಹ ಒಂದು ಒಳ್ಳೆಯ ಒತ್ತನ್ನು ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ. ಈ ಒಂದು ಚಿತ್ರವನ್ನು ಲಾಂಚ್ ಮಾಡಿ ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಈ ನವೀನ್ ಅವರು ಮತ್ತು ಆಮೇಲೆ ಭಾರದ್ವಾಜ ಅವರು ಅವತ್ತು ನನ್ನ ಕಚೇರಿಗೆ ಬಂದು, ನನ್ನ ಅಕಾಡೆಮಿಗೆ ಬಂದು, ಅಮ್ಮ ಈ ರೀತಿ ಇದೆ ನೀವು ಬರಬೇಕು ಅಂದರು. ಇಲ್ಲ ರೀ ನಾನು ಅವತ್ತು ಬಿಹಾರದಿಂದ ಬರ್ತೀನಿ, ಲೇಟ್ ಆಗ್ಬೋದೇ ಏನೋ ಅಂತಂದ್ರಾಗ, ಇಲ್ಲಮ್ಮ ನೀವು ಎಷ್ಟೊತ್ತನಾಗಲಿ ಒಂದು 10-15 ನಿಮಿಷ ತಡವಾದರೂ ಚಿಂತೆ ಇಲ್ಲ ಬರ್ರಿ ಅಂತ ಹೇಳಿದ್ರು. ಹಂಗಾಗಿ ಅವತ್ತು ಅವ್ರನ್ನ ಒಪ್ಕೊಂಡು ಅಲ್ಲಿ ಬಂದು ತುಂಬ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಈ ಚಿತ್ರದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಂದರು. ಅವತ್ತು ಒಪ್ಕೊಂಡಿದ್ದೆ. ಇವತ್ತು ಅದೇನೋ ಅದೃಷ್ಟ ಶ್ರೀರಂಗ ಚಿತ್ರತಂಡಕ್ಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಸಾವಿರ ಕೊಡ್ತೀವಂದರೆ ನಾವು 5 ಜನ ಹೋಗೋದು ಕಷ್ಟ. ನಂದು ಬಳ್ಳಾರಿಯಲ್ಲಿ, ಬೆಂಗಳೂರಲ್ಲಿ ಇವತ್ತು ನಾವು 5 ಜನ ಜೋಗತಿಯರು, ಮುತ್ತೈದೆಯರು, 5 ಜನ ಮುತ್ತೈದೆಯವರು ಈ ಶ್ರೀರಂಗ ಚಿತ್ರಕ್ಕೆ ಬಂದು ನಾವು ಆಶೀರ್ವಾದ ಮಾಡಿದ ಥರ ನಿಮಗಾಗುತ್ತೆ. ದೇವರು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಒಂದು ಬಡ್ಜೆಟಲ್ಲಿ, ನಿರ್ದೇಶನದಲ್ಲಿ ಹಾಗೂ ಅಭಿನಯದಲ್ಲಿ ನವೀನ್ ಎಲ್ಲಿದ್ದಾನೆ, ಮುಗ್ಧ ಅಲ್ಲಿದ್ದಾನೆ, ತುಂಬ ಮುಗ್ಧ ಅವ್ರು ಚೆನ್ನಾಗಿ ಮಾಡಿದ್ದಾನೆ. ನಿಮ್ಮೆಲ್ಲರ ಕೈಯಲ್ಲಿ ಇನ್ನೂ ಅತ್ಯುತ್ತಮವಾದ ಚಿತ್ರಗಳು ಮೂಡಿ ಬರಲಿ ಅಂತ ಹೇಳ್ತಾ, ನಿಮಗಿನ್ನ ಚಿತ್ರಗಳನ್ನು ಮಾಡೋದಕ್ಕೆ ಇನ್ನೂ ಪ್ರೊಡ್ಯೂಸರ್ಗಳು ಸಿಗಲಿ, ಇನ್ನೂ ನೀವು ಬರೆದಂಥ ಕಥೆಗಳಿಗೆ ಪ್ರೊಡ್ಯೂಸರ್ಗಳು ಸಿಗಲಿ, ಒಳ್ಳೆ ರೀತಿಯಲ್ಲಿ ಚಿತ್ರಗಳು ಮೂಡಿ ಬರಲಿ, ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ.